Morning, students. Let's start today the meaning of the joint venture company. Okay, let's start. Janti Uddime Galu Yendare Yavavu Yuvagala Bagagina Vandu Vistrata Vadantaha Rupa Vanna Ivatina Dana Now Adhyayana Vanna Madona Vidyarthi Gale ಇದು ಮುಂದೆ ಬರ್ತಕ್ಕಂತಹ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಈ ಒಂದು ವಿಷಯದ ಮೇಲೆ ಸಾಕಷ್ಟು ಪ್ರಶ್ನೆಗಳು ನಿಮಗೆ ಕೇಳಲ್ಪಡುವುದರಿಂದ ಆದಷ್ಟು ಇವುಗಳನ್ನು ಹೆಚ್ಚಾಗಿ ಓದಿ ಮುಗಿಸಿರಿ. ಕಾಮರ್ಸ್ ಇನ್ ಸೆಕ್ಷನ್ ಕಾಮರ್ಸ್ನಲ್ಲಿ ಬರ್ತಕ್ಕಂಥ ಪ್ರಥಮ ವರ್ಷದ ಅಕೌಂಟೆನ್ಸಿ ಆಗಿರಬಹುದು ಅಥವಾ ಬಿಸ್ನೆಸ್ ಸ್ಟಡಿ, ಇವು ಅತಿ ಮಹತ್ವದ ಥೆರಾಪಿಕಲ್ ಪಾರ್ಟ್. ಸ್ಪೆಷಲಿ ಥೆರಾಪಿಕಲ್ ಪಾರ್ಟ್ is most important for the competitive exam. Okay, let's start. ಏನಿರಬಹುದು ಈ ಜಂಟಿ ಉದ್ದಿಮೆಗಳು ಅಂತಂದ್ರೆ, ಎರಡು ಉದ್ದಿಮೆಗಳು ಜಂಟಿಯಾಗಿ ಕೂಡಿಕೊಂಡು ಎರಡು ಉದ್ದಿಮೆಗಳು ತಮ್ಮ ವ್ಯವಹಾರವನ್ನ ನಡೆಸಿಕೊಂಡು ಹೋಗುತ್ತಾರೆ. ಇದರರ್ಥ ಒಂದು ಉದ್ದಿಮೆ ಈಗಾಗಲೇ ಇದ್ದು ಇನ್ನೊಂದು ಉದ್ದಿಮೆ ಈಗಾಗಲೇ ಇದ್ದು ಆ ಎರಡು ಕೂಡಿಕೊಂಡು ಮರ್ಜ್ ಆಗ್ತಕ್ಕಂಥ ಸೆಕ್ಷನ್. ಕೂಡಿಕೊಂಡು ಹೊಸ ಉತ್ಪನ್ನ, ಹೊಸ ಹೆಸರಿನ ಕೈಗಾರಿಕೆಯನ್ನ ಪ್ರಾರಂಭಿಸಿ ಹೊಸ ಬಂಡವಾಳದೊಂದಿಗೆ ತಮ್ಮ ಕೆಲಸ ಕಾರ್ಯಗಳನ್ನ ನಿರ್ವಹಿಸುವಂತಹ ಒಂದು ವಿಶೇಷವಾದಂತಹ ಅಧ್ಯಯನ ಇದಾಗಿದೆ. ವಿದ್ಯಾರ್ಥಿಗಳು ನೋಡೋಣ ಏನು ಎಂಬುದು. ಇಲ್ಲಿ ಭಾರತ ದೇಶದಲ್ಲಿ ಸಾಕಷ್ಟು ಖಾಸಗಿ ಕೈಗಾರಿಕೆಗಳು ಇವೆ. ಇಲ್ಲಿ ಎರಡು ಖಾಸಗಿ ಕೈಗಾರಿಕೆಗಳು ಕೂಡಿಕೊಂಡು ತಮ್ಮ ವ್ಯವಹಾರವನ್ನ ಪ್ರಾರಂಭ ಮಾಡಬಹುದು. ಫಾರ್ ಎಕ್ಸಾಂಪಲ್, ಹೀರೋ ಕಂಪನಿ ಬೇರೆ, ಹುಂಡಾ ಕಂಪನಿ ಬೇರೆ. ನೀವು ಕೇಳಿರಬಹುದು ಹೀರೋ ಹುಂಡಾ ವೆಹಿಕಲ್ಸ್ ಒನ್ಸ್ ಅಪಾನ್ ಟೈಮ್ ಮೋಸ್ಟ್ ಪಾಪ್ಯುಲರ್ ವೆಹಿಕಲ್ಸ್ ಆಲ್ ಓವರ್ ಇನ್ ಇಂಡಿಯಾ. ಎರಡು ಕಂಪನಿಗಳು ಕೂಡಿಕೊಂಡು ಒಂದು ವ್ಯವಹಾರವನ್ನ ಮಾಡಿ ಬಂದಂತಹ ಲಾಭವನ್ನ ಹಂಚಿಕೊಳ್ಳುವುದಾಗಿರಬಹುದು. ಇಲ್ಲವೇ ಸರ್ಕಾರದವರು ಸರ್ಕಾರಿ ಕಂಪನಿ, ಇಲ್ಲಿ ರಾಜ್ಯ ಸರ್ಕಾರ, ಕೇಂದ್ರ ಆಗಿರಬಹುದು, ಇಲ್ಲ ಬೇರೆ ದೇಶದಿಂದ ಬಂದಂತಹ ಜಾಗತಿಕ ಉದ್ದಿಮೆಗಳನ್ನ ನಾವು ಹಿಂದಿನ ವಿಡಿಯೋದಲ್ಲಿ ಸವಿಸ್ತಾರವಾಗಿ ಓದಿದ್ದೇವೆ. ಅಂತಹ ಕೈಗಾರಿಕೆಯ ಜೊತೆಗೆ ನಮ್ಮ ದೇಶದ ಕೈಗಾರಿಕೆ ಕೂಡಿಕೊಂಡು ತಮ್ಮ ಕೆಲಸವನ್ನ ಉದ್ದೇಶವನ್ನ ಈಡೇರಿಸುವುದು. ಏನೋ ಒಂದು ಉದ್ದೇಶ ಇರುತ್ತದೆ. ಗಮನವಿಟ್ಟು ಕೇಳಿ ವಿದ್ಯಾರ್ಥಿಗಳೇ, ಕೈಗಾರಿಕೆಯ ಒಂದು ಅಧ್ಯಯನವನ್ನ ನಾವು ಮಾಡುವಾಗ ಅದರ ಗುರಿ ಖಚಿತ, ನಿಶ್ಚಿತ. ದೀರ್ಘಾವಧಿ ಗುರಿ, ಅಲ್ಪಾವಧಿ ಗುರಿ, ಏನೋ ಒಂದು ಲಕ್ಷ್ಯವನ್ನು ಇಟ್ಟುಕೊಂಡು ಮುಂದೆ ಸಾಗುತ್ತಿರುತ್ತದೆ. ಇದು ನೋಡೋಣ. ಎರಡನೇದಾಗಿ, ಈಗಾಗಲೇ ಹೇಳಿದ ಹಾಗೆ ಎರಡು ಸಂಸ್ಥೆಗಳು ಕೂಡಿಕೊಂಡು ಸಾಮಾನ್ಯ ಉದ್ದೇಶ ಸಾಧನೆ, ಏನೋ ಒಂದು ಗುರಿಯನ್ನ ತಲುಪುವುದಕ್ಕಾಗಿ ಅವು ಮುಂದೆ ಸಾಗತಕ್ಕಂತ ಸಂದರ್ಭ. ಇನ್ನ ಇಲ್ಲಿ ಯಾವುದೇ ಗಾತ್ರದ ಉದ್ದಿಮೆಗಳು ಇವಾಗಿವೆ ಅಂದ್ರೆ ನಾವು ಲಕ್ಷ್ಯ ಇಟ್ಕೋಬೇಕು. ಏನಪ್ಪ ವಿದ್ಯಾರ್ಥಿಗಳು ಅಂತಂದ್ರ, ಚಿಕ್ಕ ಕೈಗಾರಿಕೆಗಳು, ಮಧ್ಯಮ ಕೈಗಾರಿಕೆಗಳು, ಇಲ್ಲವೇ ವಿಶಾಲ ಕೈಗಾರಿಕೆಗಳು ಇವಾಗಿರಬಹುದು. ಆ ವಿಶಾಲ ಕೈಗಾರಿಕೆಗಳು ಜಂಟಿಯಾಗಿರಬಹುದು, ಚಿಕ್ಕ ಕೈಗಾರಿಕೆಗಳು ಜಂಟಿಯಾಗಿ ತಮ್ಮ ವ್ಯವಹಾರವನ್ನ ನಡೆಸತಕ್ಕಂತಹ ಉದ್ದಿಮೆಗಳು ಇವಾಗಿರಬಹುದು. ಇನ್ನು ಇದು ದೇಶದ ವ್ಯವಹಾರಿ ಸಂಸ್ಥೆಯೊಂದಿಗೆ ಒಪ್ಪಂದ ಮಾಡಿಕೊಳ್ಳುತ್ತದೆ. ಇಲ್ಲಿ ವಿಶೇಷವಾದ ಯಾವುದೇ ಕಾನೂನು ಇವುಗಳಿಗೆ ರಚನೆಯಾಗಿಲ್ಲ. ಆದ್ದರಿಂದ ಇಲ್ಲಿ RBI ಮತ್ತು ಫಾರಿನ್ ಇನ್ವೆಸ್ಟ್ಮೆಂಟ್ ಪ್ರಮೋಷನ್ ಬೋರ್ಡ್ ನೊಂದಿಗೆ ಒಪ್ಪಂದ ಮಾಡಿಕೊಂಡು ತಮ್ಮ ಕೆಲಸವನ್ನ ನಡೆಸುವಂತಹದ್ದು ಆಗಿದೆ. ಇನ್ನು ಇವು ಒಂದು ನಿರ್ದಿಷ್ಟ ಗುರಿ ಸಾಧನೆ. ಅಫ್ಕೋರ್ಸ್ ಒಂದು ಕೈಗಾರಿಕೆ ಎಂದರೆ ಒಂದು ಖಚಿತ ಗುರಿ ಇದ್ದೇ ಇರುತ್ತದೆ. ಆ ಸಾಧನೆಯತ್ತ ಇವರ ಒಂದು ಪ್ರಯತ್ನ ನಡೆದಿರುತ್ತದೆ.
ಹೊಸ ಸರಕುಗಳನ್ನು ಅಭಿವೃದ್ಧಿಪಡಿಸುವುದು. ನಿಮಗೆ ಗೊತ್ತಿರಲಿ, ಉತ್ಪಾದಿತ ಸರಕುವಲ್ಲ, ಅದರ ಮಾಡಿಫೈಡ್ ವರ್ಷನ್, ಅಭಿವೃದ್ಧಿ ಹೊಂದಿದಂತ. ನೀವು ಕಾರುಗಳನ್ನು ನೋಡ್ತಿರಬಹುದು, ಪ್ರತಿ ವರ್ಷ ಅಡ್ವಾನ್ಸ್ ಮಾಡೆಲ್ ಮಾರುಕಟ್ಟೆಗೆ ರಿಲೀಸ್ ಆದಾಗ ಓಲ್ಡ್ ಏನಪ್ಪಾ ಅಂತಂದ್ರೆ ಮಾಡೆಲ್ ದ ಅಡ್ವಾನ್ಸ್ ವರ್ಷನ್, ಅದೇ ಹೆಸರಿನ ಹೊಸ ಮಾಡಿಫೈಡ್ ನ್ಯೂ ಪ್ರೊಡಕ್ಟ್ ಆಫ್ ದಟ್ ಕಂಪನಿ. ಇಲ್ಲಿ ಹೊಸ ಹೆಸರಿನ ಅಭಿವೃದ್ಧಿ ಹೊಂದಿದಂತಹ ಸರಕುಗಳು ಅಥವಾ ಹೊಸ ಮಾರುಕಟ್ಟೆ, ಇಂಟರ್ನ್ಯಾಷನಲ್ ಮಾರುಕಟ್ಟೆ, ಅಂತಾರಾಷ್ಟ್ರೀಯ ಮಾರುಕಟ್ಟೆಯನ್ನ ಅವು ತಲುಪಬಹುದಾಗಿದೆ. ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಪ್ರಥಮ ವರ್ಷದಲ್ಲಿ ನಿಮಗೆ ವ್ಯವಹಾರ ಅಧ್ಯಯನದಲ್ಲಿ ಬಹಳಷ್ಟು ಹೊಸ ಹೊಸ ಶಬ್ದಗಳು ಕೇಳಲು ಸಿಗುವುದರಿಂದ ಅವುಗಳನ್ನು ಅರ್ಥ ಮಾಡಿಕೊಳ್ಳುವುದು ಅಷ್ಟು ಸರಳವಾಗಿಲ್ಲ. ವಿದ್ಯಾರ್ಥಿಗಳೇ ಗಮನವಿಟ್ಟು ಕೇಳಿ, ನೀವು ಹೆಚ್ಚು ಹೆಚ್ಚು ಪುಸ್ತಕವನ್ನು ಓದಿದಾಗ ಆ ಶಬ್ದಗಳನ್ನು ಅರ್ಥ ಮಾಡಿಕೊಳ್ಳುತ್ತಾ ಹೋದಾಗ ಮಾತ್ರ ಅವುಗಳ ಸ್ಪಷ್ಟ ಚಿತ್ರಣ ನಿಮ್ಮ ಮುಂದೆ ಬರುವಂತಹ ಸಾಧ್ಯತೆ ಇರುತ್ತದೆ. ಇಲ್ಲವಾದರೆ ಕಷ್ಟ ನಿಮಗೆ ಆಗಬಹುದು ಪರೀಕ್ಷೆಯಲ್ಲಿ. ಸೊ ಬಿ ಕೇರ್ಫುಲ್, ಆದಷ್ಟು ಜಾಗೃತವಾಗಿ ನೀವು ಇರಿ ಎಂದು ಹೇಳುತ್ತಾ ಇದೇ ಹಂತದ ಮುಂದಿನ ಯಾವ ಕೆಲವೊಂದು ವಿಧಾನಗಳನ್ನು ನಾವು ನೋಡೋಣ. ಕೆಲವೊಂದು ವಿಧಾನ ಯಾರು ಮಾಡಿ ಎಲ್ಲ ಸ್ಟಾರ್ಟ್ ಮಾಡ್ತಾರೆ, ಯಾವ ನಿಯಮಗಳನ್ನು ಪಾಲಿಸಬೇಕಾಗುತ್ತೆ ನೋಡೋಣ. ಇಬ್ಬರು ಪಾಲುಗಾರರು ಒಂದು ಪಾಲುಗಾರಿಕೆಯನ್ನು ನಡೆಸಿಕೊಂಡು ಹೋಗುತ್ತಿದ್ದಾರೆ, 1932ರ ಕಾಯ್ದೆಯ ಪ್ರಕಾರ. ಓಕೆ, ಇನ್ನ ಆ ಪಾಲುಗಾರಿಕೆ ಬೇಡವಾದಾಗ ಅವರು ಕೂಡಿಕೊಂಡು ಒಂದು ಕಂಪನಿಯನ್ನ ಸ್ಥಾಪನೆ ಮಾಡುತ್ತಾರೆ, ಜಂಟಿ ಉದ್ದಿಮೆಗಳು. ಇಬ್ಬರೇ ಮೊದಲು ಪಾಲುಗಾರರು ಇದ್ದಿದ್ದು ಈಗ ಪ್ರಮೋಟೆಡ್ ಟು ದ ಜಾಯಿಂಟ್ ವೆಂಚರ್. ಸೊ ಸುಂದರ, ಅತಿ ಸುಂದರ ಉದಾಹರಣೆ ನಿಮ್ಮ ಮುಂದೆ ಇದು. ಓಕೆ ನೋಡೋಣ. ಇನ್ನ ಇವರು ಬಿಡುಗಡೆ ಮಾಡುವ ಕಂಪನಿ ಅಂದ್ರೆ ಷೇರುಗಳನ್ನು ಬಿಡುಗಡೆ ಮಾಡಬೇಕು, ಸಾಲವನ್ನ ತರಬೇಕು, ಸಾಲ ಪತ್ರಗಳನ್ನ ಬಿಡುಗಡೆ ಮಾಡತಕ್ಕಂತಹದ್ದು. ಇವರು ಬಿಡುಗಡೆ ಮಾಡುವ ಷೇರುಗಳನ್ನು ಇನ್ನೊಂದು ಕಂಪನಿ ಖರೀದಿಸುತ್ತದೆ. ಅಫ್ಕೋರ್ಸ್ ಇನ್ನೊಂದು ಕಂಪನಿ ಖರೀದಿಸಬಹುದು, ಇನ್ನಿತರ ಶ್ರೀಮಂತ ವ್ಯಕ್ತಿಗಳು ಖರೀದಿಸಬಹುದು. ನೆಕ್ಸ್ಟ್ ಒನ್, ಪಾಲುಗಾರರು ಷೇರುಗಳ ಹಣವನ್ನು ಒಪ್ಪಂದದ ಅನುಪಾತದಲ್ಲಿ ಸಂದಾಯ ಮಾಡಬೇಕಾಗುತ್ತದೆ. ಯಾಕಂದ್ರೆ ಅದು ಬೇಸ್. ಬೇಸ್ ಅಂದ್ರೆ ಮುಂಚಿತವಾಗಿ ಯಾವುದೇ ವ್ಯವಹಾರ ಮಾಡಬೇಕಾದರೆ ಪಾಲುಗಾರಿಕೆಯಲ್ಲಿ ಅವರ ನಡುವೆ ಏನಾಗಿರಬೇಕು ವಿದ್ಯಾರ್ಥಿಗಳೇ? ಒಂದು ಒಪ್ಪಂದ, ಒಂದು ಕರಾರು ಆಗಿರಬೇಕಾಗುತ್ತದೆ. ಸೊ ಅದೇ ರೀತಿಯಾಗಿ ಇಲ್ಲಿ ಎಲ್ಲ ವ್ಯವಹಾರಗಳನ್ನು ಅದೇ ರೀತಿ ಮಾಡುತ್ತಾರೆ. ಅಂದ್ರೆ ಲಾಸ್ಟ್ ಒನ್, ಈ ರೀತಿ ಕೆಲಸ ಕಾರ್ಯಗಳನ್ನು ನಿರ್ವಹಿಸಲು ಅನುಮತಿ ಭಾರತೀಯ ರಿಸರ್ವ್ ಬ್ಯಾಂಕ್ ಮತ್ತು ವಿದೇಶಿ ಕಂಪನಿಯೊಂದಿಗೆ ವ್ಯವಹಾರ ಮಾಡಬೇಕಾದ ಫಾರಿನ್ ಡೈರೆಕ್ಟ್ ಪ್ರಮೋಷನ್ ಬೋರ್ಡ್ ಇದರ ಅನುಮತಿಯನ್ನ ಪಡೆದುಕೊಂಡು ತಮ್ಮ ವ್ಯವಹಾರ ಪ್ರಾರಂಭಿಸಬೇಕಾಗುತ್ತದೆ. ಮುಂದಿನ ವಿಡಿಯೋದಲ್ಲಿ ಜಂಟಿ ಉದ್ದಿಮೆಯ ಪ್ರಯೋಜನಗಳನ್ನ ನೋಡುವೆವು ವಿದ್ಯಾರ್ಥಿಗಳು. ಇವತ್ತಿನ ವಿಡಿಯೋ ಇಲ್ಲಿ ಕೊನೆಗೊಳಿಸೋಣ. ಥ್ಯಾಂಕ್ ಯು.